Good morning students, welcome back to the EVS class. Yes dear student, in the previous class already we have explained about lesson number 4, that is being safe. This lesson explanation is completed. Today I am going to solve the evaluate part. Okay dear student, this is lesson number 4, that is being safe. Okay dear student, here in the evaluate part, open page number 189. Okay, here the first one, what they have told, choose the correct words. Choose the correct words from box and fill in the blanks. Okay, here the words have given in the box. They are fall, burn myself, cut my fingers, get a shock. Okay, so these are the answers have given in this box. So here first question is, I will not play with switches. Or wires. As I might get a shock. Answer is get a shock. Okay, this word is given in the box. Question number 2 is, I will not play with fire as I might. Here, I will not play with fire as I might burn myself. Answer is burn myself. Dear student, question number 3 is, I will not play with a knife as I might cut my fingers. Then number 4, I will never leave toys on the floor as I might fall. Okay dear students, here in the box the answer clues have given. Andre ee box alli ಈ ಪ್ರಶ್ನೆಗೆ ಸಿಗುವಂಥ ಆನ್ಸರ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕ್ವಶನ್, ಐ ವಿಲ್ ನಾಟ್ ಪ್ಲೇ ವಿತ್ ಸ್ವಿಚಸ್ ಆರ್ ವಯರ್ಸ್ ಆ್ಯಸ್ ಐ ಮೈಟ್ ಗೆಟ್ ಎ ಶಾಕ್. ಅಂದರೆ ನಾವು
ಸ್ವಿಚ್ ಆಗಲಿ, ವೈರ್ಸ್ ಜೊತೆ ಆಗಲಿ, ಅಥವಾ ಇಲೆಕ್ಟ್ರಿಸಿಟಿಗೆ ಲಿಂಕ್ ಆಗಿರುವಂಥ ವಸ್ತುಗಳ ಜೊತೆ ಆಟ ಆಡಬಾರ್ದು. ನಾವು ಆಡಿದರೆ ಏನಾಗ್ತದೆ? ಐ ಮೈಟ್ ಗೆಟ್ ಎ ಶಾಕ್, ನಮಗೆ ಶಾಕ್ ಬರುವಂಥ, ಶಾಕ್ ಹತ್ತಿಕೊಳ್ಳುವಂಥ ಚಾನ್ಸಸ್ ಇರ್ತದೆ. ಸೆಕೆಂಡ್ ಕ್ವಶನ್, ಐ ವಿಲ್ ನಾಟ್ ಪ್ಲೇ ವಿತ್ ಫೈರ್ ಆ್ಯಸ್ ಐ ಮೈಟ್ ಬರ್ನ್ ಮೈ ಸೆಲ್ಫ್. ಅಂದರೆ ಐ ವಿಲ್ ನಾಟ್ ಪ್ಲೇ ವಿತ್ ಫೈರ್, ಫೈರ್ ಅಂದರೆ ಬೆಂಕಿ, ಬೆಂಕಿ ಜೊತೆ ಆಟ ಆಡಿದರೆ ಏನಾಗ್ತದೆ? ನಮ್ಮನ್ನು ನಾವು, ನಮಗೆ ಬರ್ನ್ ಆಗೋ ಚಾನ್ಸಸ್ ಇರ್ತದೆ. ಬರ್ನ್ ಅಂದರೆ ಸುಡುವುದು. ಸೊ ನಮಗೆ ಎಲ್ಲಾದರೂ ಸುಡುವಂಥ ಚಾನ್ಸಸ್ ಇರ್ತದೆ. ಐ ವಿಲ್ ನಾಟ್ ಪ್ಲೇ ವಿತ್ ಫೈರ್ ಆ್ಯಸ್ ಐ ಮೈಟ್ ಬರ್ನ್ ಮೈ ಸೆಲ್. ಕ್ವಶನ್ ನಂಬರ್ 3, ಐ ವಿಲ್ ನಾಟ್ ಪ್ಲೇ ವಿತ್ ಅ ನೈಫ್ ಆ್ಯಸ್ ಐ ಮೈಟ್ ಕಟ್ ಮೈ ಫಿಂಗರ್ಸ್. ಅಂದರೆ ನಾವು ಶಾರ್ಪ್ ಇರುವಂಥ ನೈಫ್ ಅಂದರೆ ಚಾಕು, ಚಾಕು ಜೊತೆ ಆಟ ಆಡಿದರೆ ನಮಗೇನಾಗ್ತದೆ? ಐ ಮೈಟ್ ಕಟ್ ಮೈ ಫಿಂಗರ್ಸ್, ನಮ್ಮ ಬೆರಳುಗಳು ಕಟ್ಟಾಗುವಂಥ ಚಾನ್ಸ್ ಇರ್ತದೆ. ನಂಬರ್ 4, ಐ ವಿಲ್ ನೆವರ್ ಲೀವ್ ಟಾಯ್ಸ್ ಆನ್ ದ ಫ್ಲೋರ್ ಆ್ಯಸ್ ಐ ಮೈಟ್ ಫಾಲ್. ನಾವು ಆಟ ಆಡಬೇಕಾದ್ರೆ, ಮಕ್ಕಳು ನೀವೇನು ಮಾಡ್ತೀರಾ, ಆಟ ಆಡಬೇಕಾದ್ರೆ ಮನೆ ತುಂಬ ಆಟದ ಸಾಮಾನುಗಳನ್ನು ಹರಡ್ತೀರ, ಅದು ಹಾಗೆ ಬಿಟ್ಟು ಆಟ ಆಡಿದ ಮೇಲೆ ಅದು ಹಾಗೆ ಬಿಟ್ಟು ನಾವು ಬೇರೆ ಕೆಲಸ ಮಾಡೋಕ್ಕೆ ಹೋದರೆ ಅದರ ಮೇಲಿಂದ ಜಾರಿ ನಾವು ಬೀಳ್ಬೋದು, ಮನೆಯವರು ಕೂಡ ಬೀಳ್ಬೋದು. ಅದರಿಂದ ನಮಗೆ ಇನ್ಸಿಡೆಂಟ್ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕಾಗಿ ನಾವೇನು ಮಾಡಬೇಕು, ಆಟ ಆಡಿದ ಮೇಲೆ ಸಾಮಾನುಗಳನ್ನು, ಆಟದ ಸಾಮಾನುಗಳನ್ನು ತುಂಬಿ ಅದರ ಪ್ರಾಪರ್ ಪ್ಲೇಸಲ್ಲಿ ಇಡಬೇಕು. ಸೊ ಐ ವಿಲ್ ನೆವರ್ ಲೀವ್ ಮೈ ಟಾಯ್ಸ್ ಆನ್ ದ ಫ್ಲೋರ್ ಆ್ಯಸ್ ಐ ಮೈಟ್ ಫಾಲ್. ಓಕೆ ಡಿಯರ್ ಸ್ಟೂಡೆಂಟ್, ಸೊ ದಿಸ್ ಈಸ್ ದ ಫಸ್ಟ್ ಪಾರ್ಟ್, ದಟ್ ಈಸ್ ಚೂಸ್ ದ ಕರೆಕ್ಟ್ ವರ್ಡ್ಸ್ ಫ್ರಾಮ್ ದ ಬಾಕ್ಸ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಅಂದರೆ ಈ ಬಾಕ್ಸಲ್ಲಿ ಕೊಟ್ಟಿರುವಂಥ, ಇಲ್ಲಿ ನೋಡ್ರಿ, ಫಾಲ್, ಬರ್ನ್ ಮೈ ಸೆಲ್ಫ್, ಕಟ್ ಮೈ ಫಿಂಗರ್ಸ್, ಗೆಟ್ ಎ ಶಾಕ್, ಇವು ನಾಲ್ಕು ಆನ್ಸರ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆನ್ಸರ್ ಈಸ್ ಗೆಟ್ ಎ ಶಾಕ್, ಸೆಕೆಂಡ್ ಆನ್ಸರ್ ಈಸ್ ಬರ್ನ್ ಮೈ ಸೆಲ್ಫ್, ಥರ್ಡ್ ಆನ್ಸರ್ ಈಸ್ ಕಟ್ ಮೈ ಫಿಂಗರ್ಸ್, ಆ್ಯಂಡ್ ದ ಫೋರ್ತ್ ಆನ್ಸರ್ ಈಸ್ ಫಾಲ್. ಅಂಡರ್ಸ್ಟ್ಯಾಂಡ್ ಯರ್ ಸ್ಟೂಡೆಂಟ್, ಯು ಹ್ಯಾವ್ ಟು ಟೇಕ್ ಡೌನ್ ದೀಸ್ ಆಲ್ ಕ್ವಶನ್ ಆನ್ಸರ್ಸ್ ಇನ್ ಯುವ ಟೆಕ್ಸ್ಟ್ ಬುಕ್, ದಟ್ ಈಸ್ ಆನ್ ಪೇಜ್ ನಂಬರ್ 189. ಓಕೆ ಡಿಯರ್ ಸ್ಟೂಡೆಂಟ್, ಇನ್ ದಿಸ್ ಕ್ಲಾಸ್ ಟಿಲ್ ಹಿಯರ್ ಓನ್ಲಿ ಐ ವಿಲ್ ಸ್ಟಾಪ್, ಆ್ಯಂಡ್ ಅಗೇನ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಸಾಲ್ವ್ ದ ಇವ್ಯಾಲ್ಯುಯೇಟ್ ಪಾರ್ಟ್ ಬಿ. ಡಿಯರ್ ಸ್ಟೂಡೆಂಟ್ಸ್, ಆಲ್ರೆಡಿ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಮಚ್ ಮೆನಿ ಮೋರ್ ಥಿಂಗ್ಸ್ ಅಬೌಟ್ ದಿಸ್ ಲೆಸನ್. ಐ ಹೋಪ್ ಯು ಆಲ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದಿಸ್ ಲೆಸನ್, ಆ್ಯಂಡ್ ಆಫ್ಟರ್ ಲಿಸನಿಂಗ್ ದ ಕ್ವಶನ್ ಐ ಹೋಪ್ ಯು ಆರ್ ಪರ್ಫೆಕ್ಟ್ಲಿ ಗಿವಿಂಗ್ ದ ಆನ್ಸರ್. ಇಸ್ ಇಟ್ ಯು ಆರ್ ರೆಡಿ ಫಾರ್ ಗಿವಿಂಗ್ ದ ಕರೆಕ್ಟ್ ಆನ್ಸರ್? ಸೊ ದೀಸ್ ಆರ್ ದ ಕ್ವಶನ್ ಆನ್ಸರ್ಸ್. ಯು ಹ್ಯಾವ್ ಟು ಕಾಪಿ ಫಸ್ಟ್ ಇನ್ ಯುವರ್ ಟೆಕ್ಸ್ಟ್ ಬುಕ್, ದೆನ್ ಯು ಕಾಪಿ ದೀಸ್ ಆಲ್ ಆನ್ಸರ್ಸ್ ಇನ್ ಯುವರ್ ನೋಟ್ಬುಕ್. ಅಂದರೆ ನೀವು ಇಲ್ಲಿ ಕೊಟ್ಟಿರುವಂಥ ಎಲ್ಲ ಆನ್ಸರ್ಗಳನ್ನು ಮೊದಲು ಟೆಕ್ಸ್ಟ್ ಬುಕ್ಕಲ್ಲಿ ಫಿಲ್ ಮಾಡಬೇಕು. ಪೇಜ್ ನಂಬರ್ 189 ಈ ಭಾಗದಲ್ಲಿ ನೀವು ಈ ಆನ್ಸರ್ಗಳನ್ನು ಫಿಲ್ ಮಾಡಿರಿ. ಆ ನಂತರ ನೀವು ಇದೇ ಸೇಮ್ ಆನ್ಸರನ್ನು ನೀವು ನೋಟ್ಬುಕ್ಕಲ್ಲಿ ಬರೀಬಹುದು. ಆಯಿತಾ? ಸೊ ಡಿಯರ್ ಸ್ಟೂಡೆಂಟ್, ಟಿಲ್ ಹಿಯರ್ ಟುಡೇ ಐ ವಿಲ್ ಸ್ಟಾಪ್. ಇನ್ ದ ನೆಕ್ಸ್ಟ್ ಕ್ಲಾಸ್ ಅಗೇನ್ ಐ ವಿಲ್ ಕಂಟಿನ್ಯೂ ದಿಸ್ ಲೆಸನ್. ಥ್ಯಾಂಕ್ ಯು.